ಹಾಯ್ ಹಲೋ ನಮಸ್ಕಾರ ಕನ್ನಡಕ, ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್, ಈ ವಿಡಿಯೋನ ಯಾರು ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಎರಡು ಮೂರು ಥರ ಉದ್ದೇಶ ಇದೆ. ಒಂದು, ಹೊಸ ಪ್ರತಿಭೆಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಯಾಕೆಂತಂದರೆ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ಯೂಟ್ಯೂಬ್ ಮಾಡಿದಂಥ ಸಮಯದಲ್ಲಿ ಇಬ್ಬರನ್ನ ಮುಖ್ಯವಾದ ವ್ಯಕ್ತಿಗಳನ್ನ ನಾನು ಮೀಟ್ ಮಾಡಿದೆ, ಒಬ್ಬ ನಟ, ಒಬ್ಬ ನಿರ್ದೇಶಕ. ಒಬ್ಬ ನಟನ ಹತ್ರ ಹೋಗಿ ಕೇಳಿದ್ದು, ನಾನು ಆಗ್ತಾನೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಈಗ ಇಲ್ಲಿ 10 ತಿಂಗಳಾಗಿತ್ತು, ಇಲ್ಲಿಗೆ 10 ತಿಂಗಳಾಗಿದೆ. ಒಬ್ಬ ನಟನ ಕೇಳಿದೆ, ಅಂದರೆ ಒಬ್ಬ ಪ್ರಖ್ಯಾತ ನಟ ನನಗೆ ಫ್ರೆಂಡು, ಕೇಳಿದ್ದಕ್ಕೆ ಫ್ರೆಂಡು ಏನಂತ ಹೇಳಿದ್ದು ಅಂದರೆ, ಮಗ ಅಲ್ಲಿಗೆ ಬಂದ್ಬಿಡು ನೀನು, ನಾನು ಹಿಂಗೆಲ್ಲ ಈಗೆಲ್ಲ ಹಂಗೆಲ್ಲ ಕೊಟ್ಟರೆ ನನ್ನ ಪ್ರೆಸ್ಟೀಜ್ ಹಾಳಾಗ್ಬಿಡ್ತದೆ ಅಂತ ಅಂದರು. ಸರಿ, ಬೇಜಾರಾಯಿತು. ಯಾಕೆಂದರೆ ಅವತ್ತು ನಾನು ಒಂದು ಮೊಳಕೆ ಬಂದಿರೋ ಸಸಿನೂ ಕೂಡ ಅಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇತ್ತು ನನ್ನದು ಯೂಟ್ಯೂಬ್ ಚಾನಲ್ಲು. ಅದಾದಮೇಲೆ ಒಬ್ಬ ನಿರ್ದೇಶಕ, ನಮ್ಮ ಮಂಡ್ಯ ಜಿಲ್ಲೆಯವರೇ, ನಿರ್ದೇಶಕನ ಹೋಗಿ ಮೀಟ್ ಮಾಡೋದಕ್ಕೆ ಅವರೇನಂತ ಹೇಳಿದ್ರು, ಇನ್ನೂ ನೀನು ಇನ್ನೂ ಗ್ರೋತ್ ಆಗಬೇಕು, ಈಗ ನಿನಗೆ ಕೊಟ್ಟರೆ ಯಾರೂ ನೋಡಲ್ಲ ಅಂದರು. ಏನೋ ನಮ್ಮ ಒಂದು ನಿಮ್ಮ ಒಂದು ಪ್ರೋತ್ಸಾಹದಿಂದ ನನ್ನ ಯೂಟ್ಯೂಬ್ ಚಾನಲ್ ಒಂದು ವರ್ಷದೊಳಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಥರದ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಒಂದು ರೇಂಜಿಗೆ ತಕ್ಕಮಟ್ಟಿಗೆ ಬಂತು. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಹೊಸ ಪ್ರತಿಭೆಗಳನ್ನ ಆದಷ್ಟು ಬೆಳೆಸಬೇಕು. ಆ ಒಂದು ವೇಲ್ ಹೋಗ್ತಾ ಇರುವಂಥ ಚಿತ್ರ ಅಂತಂದರೆ ಕಾಣೆಯಾಗಿದ್ದಾಳೆ, ಹುಡುಕಿ ಕೊಟ್ಟವರಿಗೆ ಬಹುಮಾನ. ಸೊ ಇವೊಬ್ಬರು ಹೊಸ ಪ್ರತಿಭೆಗಳು ಮಾಡಿರೋದು ಯಾರ್ಯಾರಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಅದು ಫಿಲಮ್ ಬಗ್ಗೆ ನಿಮಗೆ ಮೂವಿ ಬಗ್ಗೆ ಹೇಳ್ಬಿಡ್ತೀನಿ. ಹೊಸ ಪ್ರತಿಭೆ ವಿನಯ್ ಕಾರ್ತಿಕ್ ಅಂತ ಅಂದ್ಬಿಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಚಿತ್ರದ ಮೂಲಕ. ಸೆಪ್ಟೆಂಬರಲ್ಲಿ ಇದು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಇದ್ರದ್ದು ಕಾಣೆಯಾಗಿದ್ದಾಳೆ, ಹುಡುಗಿ ಕೊಟ್ಟವರಿಗೆ ಬಹುಮಾನ, ಅದು ಯೂಟ್ಯೂಬ್ ಚಾನಲಲ್ಲಿದೆ, A2 ಯೂಟ್ಯೂಬ್ ಚಾನಲ್ ಏನೋ ಇದೆ. ನಾನು ಅದರದ್ದು ಲಿಂಕ್ನ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ಓಪನ್ ಮಾಡಿ ಅದನ್ನು ಹೋಗಿ ನೋಡಿ ಒಂದು ಸರಿ. ಯಾಕೆಂದರೆ ಹೊಸಬ್ರು ಮಾಡಿರೋದು ಯಾವುದೇ ಥರದ ಒಂದು ಜನಗಳಿಗೆ ಜೀವಸೆ ಬರೆದಿರೋಂಥ ಒಂದು ಒಂದಷ್ಟು ಡೈಲಾಗ್ಗಳಿರ್ಬೋದು ಆ ಥರ ಏನೂ ಇಲ್ಲದೇ ಒಂದು ಮನೋರಂಜನೆ ಚಿತ್ರನ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಚಿತ್ರತಂಡ. ಹಾಗೆಯೇ ಈ ಚಿತ್ರಕಥೆ ಸಂಭಾಷಣೆ ಮತ್ತು ಡೈರೆಕ್ಟರು ಕತೆ ಬರೆದಿರೋರು ಎಲ್ಲ ಬಂದು ಆರ್ ಕೆ ಅಂತಂದರೆ ರಾಜ್ ಕಾರ್ತಿಕ್ ಅಂದ್ಬಿಟ್ಟು. ಈ ಒಂದು ಮೂವಿಲಿ ಏನಪ್ಪ ವಿಶೇಷ ಅಂತಂದರೆ ಎಲ್ಲ ಕಾರ್ತಿಕ್ ಕಾರ್ತಿಕ್ ಕಾರ್ತಿಕ್, ನಾನು ಒಬ್ಬ ಕಾರ್ತಿಕ್, ಅವರು ಕಾರ್ತಿಕ್, ಒಂಥರ ಸಿಂಕ್ ಅಂತಲೇ ಹೇಳ್ಬೋದು. ಈ ಇಷ್ಟೇನಾಗಿರು ಈ ಚಿತ್ರದಲ್ಲಿ ಏನು ಹೊಸಬ್ರು ಹಾಕೊಂಡು ಯಾರು ಹಾಳಬ್ರು ಯಾರು ಇಲ್ವ ಅಂತಂದರೆ, ಒಂದು ದೊಡ್ಡ ತಾರಾ ಬಳಗನೇ ಇದೆ. ಯಾವುದಪ್ಪ ಅಂದರೆ ನಮ್ಮ ಬೀರದವರು, ಅದೇ ಅಮ್ಮ ತಾಯಿ ಕ್ಯಾರೆಕ್ಟ್ರು, ಮತ್ತು ಚೆನ್ನಾಗಿದ್ದೀರಾ ಅಂತ ಯಾವ ಒಂದು ಕ್ಯಾರೆಕ್ಟರ್ ಏನಿದೆ, ಹಾಗೆ ಮುಸ್ತಫ ಕ್ಯಾರೆಕ್ಟ್ರು ಬೀರದರವರು, ಅವರು ಕೂಡ ಇದರಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಹಾಗೆ ಗಿರ್ಜಾ ಲೋಕೇಶ್ ಅವರು, ನಮ್ಮ ಸೃಜನ್ ಲೋಕೇಶ್ ಅವ್ರ ತಾಯಿ, ಅವರು ಕೂಡ ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ನೀವು ಅರ್ಥ ಮಾಡ್ಕೊಬೇಕು ಯಾವ ರೇಂಜ್ಗಿದೆ ಚಿತ್ರನ. ನೀವು ಇನ್ನಷ್ಟು ಒಂದಷ್ಟು ಜನಕ್ಕೆ ತಲುಪಿಲ್ಲ ಅನ್ಕೊಂತೀನಿ, ದಯವಿಟ್ಟು ಇದನ್ನು ನೋಡಿದವರು ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರೆಲ್ಲ ಸೇರಿಕೊಂಡು. ಅವರು ನನಗೇನು ಹೇಳಿದ್ರು ಅಂದರೆ, ನೀವು ತಲೆಗೆಡಿಸ್ಕೊಬಿಡಿ, ನಿಮಗೊಂದು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಯಿತು. ಇಡೀ ಚಿತ್ರತಂಡನ ಆದಷ್ಟು ಶೀಘ್ರದಲ್ಲೇ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ ನಾನು, ಅದೊಂದು ನನಗೆ ಖುಷಿ. ಯಾಕೆಂದರೆ ಮೊದಲನೇ ಚಿತ್ರ ಹೊಸಬ್ರು ಬೆಳೆಸ್ತಾ ಇರೋದು ಒಂದು ನನಗೆ ಖುಷಿ ತಂದಿರೋಂಥ ವಿಚಾರ. ಅತಿ ಶೀಘ್ರದಲ್ಲೇ ಅದು ಮೂವಿ ರಿಲೀಸಿಗೆ ಮುಂಚೆ ಅಂದರೆ ಇನ್ನು ಒಂದು ತಿಂಗಳೊಳಗೆ, ಇನ್ನು 20 ಡೇಸ್ ಒಳಗೆ ನಾನು ಈ ಚಿತ್ರದ ಒಂದು ಇಂಟರ್ವ್ಯೂನ ಮಾಡ್ತೀನಿ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕೆ ಚಾನ್ಸ್ ಕೊಟ್ಟಿರೋಂತಹ ನಿರ್ದೇಶಕರಾದಂತಹ ರಾಜ್ ಕಾರ್ತಿಕ್ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಒಬ್ಬ ಫ್ರೆಂಡು, ಒಬ್ಬರು ತುಂಬ ಪರಿಚಯ ಡೈರೆಕ್ಟರ್ಗಳೇ ನನ್ನ ನಮ್ಮದೇ ಇರೋಂಥ ಟೈಮಲ್ಲಿ ನೀವು ಕರೆ ಮಾಡಿ ನನಗೆ ನಿಮಗೆ ನಾನು ಇಂಟರ್ವ್ಯೂ ಕೊಡ್ತೀವಿ ನಮ್ಮ ಚಿತ್ರತಂಡ ಅಂತ ಹೇಳಿದ್ದು ನಂಗೆ ತುಂಬ ಖುಷಿಯಾಯಿತು. ಎಲ್ಲ ಚಿತ್ರತಂಡಕ್ಕೂ ಹಂಗೆ ಒಂಥರ ನಿಮ್ಮ ಸಕ್ಸಸ್ ಆಗಲಿ, ಅದಕ್ಕೆ ಏನು ಬೇಕು ಪ್ರಯತ್ನನ ನಾವು ಮಾಡೋಣ ಅಂತ ಹೇಳ್ತಾ, ಕಾಣೆಯಾಗಿದ್ದಾಳೆ, ಹುಡುಕಿ ಕೊಟ್ಟವರಿಗೆ ಬಹುಮಾನ. ಈ ಒಂದು ಚಿತ್ರದ ಕತೆ ಹೇಳೇನಪ್ಪ ಅಂತಂದ್ರೆ, ನೀವು ಅದನ್ನ ಹೇಳೋಕ್ಕಿಂತ ಮೊದಲು ಹೋಗಿ ಯೂಟ್ಯೂಬಲ್ಲಿ ಅದರದ್ದು ಲಿಂಕ್ ಏನಿದೆ ಓಪನ್ ಮಾಡಿ, ಅದನ್ನು ಟ್ರೈಲರನ್ನೇ ಆಗಲಿ ಹಾಡನ್ನೇ ಆಗಲಿ ಹೋಗಿ ನೋಡಿ. ಒಂದು ಸಣ್ಣ ಎಳೆಯೇನಪ್ಪ ಅಂತಂದರೆ, ಒಬ್ಬ ಪ್ರೀತಿಸ್ತಾರಂಥ ಹುಡುಗಿ ಕಾಣಿಸಲ್ಲ, ಆ ಹುಡುಗಿ ಬಗ್ಗೆ ತುಂಬ ಜನ ರೂಮರ್ಸ್ ಬರ್ತಾರೆ, ಊರಲ್ಲೇ ಆಗಿರ್ಬೋದು, ಪಬ್ಲಿಕ್ ಆಗಿ ಏನಿದ್ದಾರೆ, ಆ ಹುಡುಗಿ ಬಗ್ಗೆ ಹಂಗೆ ಹಿಂಗೆ ಅಂತ ಬ್ಯಾಡ್ ಬ್ಯಾಡ ರೂಮರ್. ಆದರೆ ಈ ಚಿತ್ರದ ನಾಯಕ ನಟ ಆ ಹುಡುಗಿನ ಹುಡುಕ್ತಾನ ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ ಕಮ್ ಲವ್ ಸ್ಟೋರಿ. ಇದು ಈ ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ. ಡೇಟ್ ಯಾವಾಗ ಏನೋ ಅಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ 100% ನಿಮ್ಗೆ ಅನೌನ್ಸ್ ಮಾಡ್ತೀನಿ. ದಯವಿಟ್ಟು ಈ ಲಿಂಕ್ ಇದೆ, ಆ ಟ್ರೈಲರ್ನ ಓಪನ್ ಮಾಡಿ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ ಚಿತ್ರತಂಡಕ್ಕೆ, ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಹೊಸಬ್ರನ್ನ ಹೊಸಬ್ರೇ ಬೆಳೆಸ್ಬೇಕು, ನೀವೇ ಬೆಳೆಸ್ಬೇಕು ನಮ್ಮ ಕನ್ನಡಿಗರು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಎಷ್ಟು ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಸಿಗೋಣ ಚಿತ್ರತಂಡದ ಜೊತೆ ಒಂದು ಇಂಟರ್ವ್ಯೂನಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.